ಯಾದಗಿರಿ ಅತ್ಯಂತ ಹಿಂದುಳಿದ ಪ್ರದೇಶ ಅನ್ನು ಹಣೆಪಟ್ಟಿ ಪಡೆದುಕೊಂಡಿರುವ ಜಿಲ್ಲೆ. ಮೂಲಸೌಕರ್ಯ ವಂಚಿತ ಯಾದಗಿರಿಯ ಅಭಿವೃದ್ಧಿಗೆ ಸಿಎಂ ಕುಮಾರಸ್ವಾಮಿ ರೂಪುರೇಷೆ ಸಿದ್ಧಪಡಿಸಬೇಕಾಗಿತ್ತು. ಆದರೆ ಇತ್ತೀಚೆಗೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಚಂಡರ್ಕಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದ ಸಿಎಂ, ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದರೆ ಹೊರಗಿನ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿದೆ, ಸ್ಥಳೀಯವಾಗಿ ಏನು ಪ್ರಯೋಜನವಿಲ್ಲ ಅಂತ ಹೇಳುವ ಮೂಲಕ ಜಿಲ್ಲೆಯ ಜನರ ಬಹುದಿನದ ಕನಸಿಗೆ ತಣ್ಣೀರು ಎರಚಿದ್ರು. ಹೀಗಾಗಿ ಸಿಎಂ ಸಿಲ್ಲಿ ಹೇಳಿಕೆಗೆ ಜಿಲ್ಲೆಯ ಪ್ರಜ್ಞಾವಂತರು ಆಕ್ರೋಶ ಹೊರಹಾಕಿದ್ರೆ ಕೆಲ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಿದ್ವು. ಯಾದಗಿರಿ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಆಗಿತ್ತು. ಆದರೆ ನಾನು ಯಾದಗಿರಿ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ ಮನವಿಯನ್ನು ಮಾಡ್ತಕ್ಕಂಥದ್ದು, ಇವತ್ತು ಈ ರಾಜ್ಯದಲ್ಲಿ ಹಲವಾರು ನುರಿತ ವೈದ್ಯರೇನಿದ್ದಾರೆ, ಅನುಭವ ಇರತಕ್ಕಂಥ ವೈದ್ಯರುಗಳು ನನಗೆ ಸಲಹೆ ಕೊಟ್ಟಿರ್ತಕ್ಕಂಥದ್ದನ್ನು ಯಾರೂ ಅನ್ಯತಾ ಭಾವಿಸಬಾರದು. ಇವತ್ತು ಮೆಡಿಕಲ್ ಕಾಲೇಜ್ಗಳನ್ನು ಕಟ್ಟತಕ್ಕಂಥದ್ರಿಂದ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಯುವಕರಿಗೆ ವೈದ್ಯಕೀಯ ಶಿಕ್ಷಣವನ್ನು ಪಡೀಲಿಕ್ಕೆ ನಿಮಗೇನು ಅವಕಾಶಗಳು ದೊರಕೋದಿಲ್ಲ. ಅದು ಒಂದು ಮೆಡಿಕಲ್ ಕಾಲೇಜನ್ನು ನಾವು ಕಟ್ಟಬೇಕಾದರೆ ಅದನ್ನು ಸಮರ್ಪಕವಾಗಿ ಇವತ್ತು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂದರೆ ಕನಿಷ್ಠ 600 ಕೋಟಿ ರೂಪಾಯಿಗಳ ವೆಚ್ಚವನ್ನು ನಾವೇನು ಮಾಡಬೇಕಾಗ್ತದೆ. ಅದರಿಂದ ಇವತ್ತು ಈ ಭಾಗದ ನಮ್ಮ ಯುವಕರಿಗೆ ವೈದ್ಯಕೀಯ ಪ್ರವೇಶಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥದ್ದೇನಿದೆ. ಯಾವುದೋ ಭಾಗದಿಂದ ವೈದ್ಯಕೀಯ ಶಿಕ್ಷಣವನ್ನು ಪಡೀಲಿಕ್ಕೆ ಬರ್ತಾರೆ, ಜಿಲ್ಲೆಯ ಯುವಕರಿಗೆ ಅವಕಾಶ ದೊರಕೋದಿಲ್ಲ. ಸಮಸ್ಯೆಯ ಗಂಭೀರತೆಯನ್ನ ಅರಿತ ಕನ್ನಡಪ್ರಭ ಸುದ್ದಿ ಪತ್ರಿಕೆ ಸರಣಿ ಲೇಖನ ಪ್ರಕಟಿಸುವ ಮೂಲಕ ಜನಜಾಗೃತಿ ಮೂಡಿಸಲು ಪ್ರಯತ್ನಿಸ್ತಾ ಇದೆ. ಇಷ್ಟು ದಿನ ಜಿಲ್ಲಾಸ್ಪತ್ರೆ ನೂತನ ಕಟ್ಟಡವನ್ನೇ ಮೆಡಿಕಲ್ ಕಾಲೇಜು ಅಂತ ನಂಬಿಕೊಂಡಿದ್ದ ಜನರ ಕಣ್ಣು ತೆರೆಸುವಲ್ಲಿ ಪತ್ರಿಕೆಯ ಸರಣಿ ಲೇಖನ ಸಹಾಯವಾಗಿದೆ. ಹೌದು, ಜೂನ್ 21ಕ್ಕೆ ಸಿಎಂ ಕುಮಾರಸ್ವಾಮಿ ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜು ಬೇಡ ಅನ್ನೋ ಅರ್ಥದಲ್ಲಿ ಸಿಡಿಸಿದ್ದ ಬಾಂಬ್ಗೆ ಜಿಲ್ಲೆಯ ಜನರು ತರಗುಟ್ಟಿ ಹೋಗಿದ್ರು. ಮರುದಿನ ಅಂದ್ರೆ ಜೂನ್ 22ರಿಂದ ಕನ್ನಡಪ್ರಭ ಪತ್ರಿಕೆ ಸರಣಿ ಲೇಖನ ಪ್ರಕಟಿಸಲಾರಂಭಿಸಿತ್ತು. 2017ರಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಆಫ್ ಇಂಡಿಯಾ ತಂಡ ಸ್ಥಳ ಪರಿಶೀಲನೆ ಮಾಡಿ ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಸಾಧ್ಯವಿಲ್ಲ ಅನ್ನೋ ಆಘಾತಕಾರಿ ವರದಿಯ ಬಗ್ಗೆ ಲೇಖನ ಪ್ರಕಟಿಸಿತ್ತು. MCI ಅವರು ಬಂದದ್ದು 2017ದಾಗ. 2017ದಾಗ ನಮ್ಮ ಈ ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಇನ್ನ ಆಗಿದ್ದಿಲ್ಲ. ಮೆಡಿಕಲ್ ಕೌನ್ಸಿಲರ್ ಬಂದರು, ಬಿಲ್ಡಿಂಗೇ ಇಲ್ಲಪ್ಪ, ಮತ್ತು ರೋಡ್ ಪ್ರಾಬ್ಲಮ್ ಇತ್ತು. ಇವತ್ತಿಗಾದರೂ ರೋಡ್ ಪ್ರಾಬ್ಲಮ್ ಅದ, ZSB ಸಾಲ್ಡ್ ಅದು, ರೋಡ್ ಪ್ರಾಬ್ಲಮ್ ಇತ್ತು. ಮೆಡಿಕಲ್ ಕೌನ್ಸಿಲ್ ಸೈಡ್ ಇಂಥ ಇದ್ರೆ ನಾವು ಸ್ಯಾಂಕ್ಷನ್ ಮಾಡೋದು ಆಗೋದಿಲ್ಲ. ಇವತ್ತು ಕರ್ಸಿರಿ ಅವ್ರಿಗೆ, ದೇ ವಿಲ್ ಸಿ ಎ ಮಚ್ ಬೆಟರ್ ಇದು. ಆ್ಯಂಡ್ ಇಫ್ ದೇ ಗಿವ್ ದೇಮ್ 6 to 8 months, ದೇ ವಿಲ್ ಡೆಫಿನೆಟ್ಲಿ ಮೇಕಪ್. ಅದಕ್ಕೆ ನನ್ನ ಪ್ರಕಾರ ಮೆಡಿಕಲ್ ಕಾಲೇಜ್ ಅಡ್ಮಿಷನ್ ಹೊರಗಿನವ್ರು ಬರ್ತಾರಪ್ಪ ಅಂತ ಕ್ಯಾನ್ಸಲ್ ಮಾಡಿದ್ರಾಗ ಏನೂ ಅರ್ಥ ಇಲ್ಲ. ಅದಕ್ಕೆ ಇದನ್ನು ನಮ್ಮ ತಲೆಯಲ್ಲಿ ತೆಗೆದು ದಯಮಾಡಿ ಈ ಭಾಗಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿ ಹೆಲ್ತ್ ಸ್ಕೀಮ್ ಆಗಲಿ, ಹೆಲ್ತ್ ಸಿಸ್ಟಮ್ ಆಗಲಿ ಇಂಪ್ರೂವ್ಮೆಂಟ್ ಆಗ್ತದೆ. ನಂತರದ ಲೇಖನಗಳಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಹಾಗೂ ಸ್ಥಳೀಯ ನಾಯಕರ ಅಸಡ್ಡೆಯಿಂದ ಕಾಲೇಜು ಕೈತಪ್ಪಿ ಹೋಗಿರುವ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. ಮೆಡಿಕಲ್ ಕಾಲೇಜಿನಿಂದ ಸ್ಥಳೀಯವಾಗಿ ಹಾಗೂ ಆರ್ಥಿಕ ಹಾಗೂ ಸಾಮಾಜಿಕ ಲಾಭದ ಬಗ್ಗೆ ತಜ್ಞರ ಅಭಿಪ್ರಾಯ ಪ್ರಕಟಿಸಲಾಗಿತ್ತು. ಇಕನಾಮಿಕಲ್ ಸಿಚುವೇಶನ್, ಇಕನಾಮಿಕಲ್ ಸ್ಟೇಟಸ್ ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾ ಇಮಿಡಿಯೇಟ್ಲಿ ಕೋರ್ಸ್ ಅಪ್ ವಿದಿನ್ 2 ಇಯರ್ಸ್. ದಿ ಹೋಲ್ ಏರಿಯಾ ಇಕನಾಮಿಕ್ ಚೇಂಜ್ ಆಗ್ತದೆ. ಗುಲ್ಬರ್ಗದಾಗ ಮೆಡಿಕಲ್ ಕಾಲೇಜ್ ಬಂತು, ಇಂಜಿನಿಯರಿಂಗ್ ಕಾಲೇಜ್ ಬಂತು, ಇಕಾನಮಿ ಮ್ಯಾಗೇಬಿಡ್ತು. ಬಿಜಾಪುರದಲ್ಲಿ 2 ಮೆಡಿಕಲ್ ಕಾಲೇಜ್ ಬಂದು ಬಂದ ತಕ್ಷಣ ಇಕಾನಮಿ ಮ್ಯಾಗಬಿಡ್ತು. ಅದಕ್ಕೆ ನಮ್ಮ ಇದರಲ್ಲಿ ನಮ್ಮ ಭಾಗದ ಜನರಿಗೆ ಆಗಲಿ ನಮ್ಮ ಭಾಗದ ಇಕಾನಮಿ ಏಕ್ದಮ್ ಮ್ಯಾಗ ಬರಬೇಕಾದ್ರೆ ಮೆಡಿಕಲ್ ಕಾಲೇಜ್ ಇದ್ರೆ ಬಹಳ ಒಂದು ಸೂಕ್ತ. ಅದಕ್ಕಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ದಯಮಾಡಿ ನೀವೇನು ಕಾರಣ ಕೊಟ್ರಿ, ದಟ್ ಡಸ್ ನಾಟ್ ಸ್ಟ್ಯಾಂಡ್ ವ್ಯಾಲಿಡ್ ಅಟ್ ಆಲ್. ದಾಖಲೆಗಳ ಮೂಲಕ ಜಿಲ್ಲೆಯ ಆರೋಗ್ಯ ದುಸ್ಥಿತಿಯ ಚಿತ್ರಣ. ನಂತರದ ಸರಣಿ ಲೇಖನದಲ್ಲಿ ಜಿಲ್ಲೆಯ ಆರೋಗ್ಯ ಸ್ಥಿತಿಯ ಬಗ್ಗೆ ದಾಖಲೆ ಮೂಲಕ ಪ್ರಕಟಿಸಲಾಯಿತು. 2014ರಲ್ಲಿ ಜಿಲ್ಲಾ ಪಂಚಾಯತ್ ಬಿಡುಗಡೆ ಮಾಡಿದ್ದ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ನ ಅಂಶಗಳನ್ನು ಎತ್ತಿ ತೋರಿಸಲಾಗಿತ್ತು.
ಆಘಾತಕಾರಿ ಶಿಶು ಹಾಗೂ ತಾಯಂದಿರ ಮರಣ ಪ್ರಮಾಣವನ್ನ ದಾಖಲಿಸಲಾಗಿತ್ತು. ಅಲ್ಲದೆ ಶಹಾಪುರ ತಾಲೂಕಿನ ಕಿರದಳ್ಳಿ, ಏವೂರು, ಮಲ್ಲಬಿಗೋಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿನ ಶತಮಾನದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಚಿತ್ರ ಸಮೇತ ಪ್ರಕಟಿಸಲಾಗಿದೆ. ಮೆಡಿಕಲ್ ಸ್ಟೂಡೆಂಟ್ಸ್ ಹೊರಗಿರಬಹುದು, ಬಟ್ ಪೇಷಂಟ್ ಮಾತ್ರ ಯಾರಿಗಿರುವೆ? ಪೇಷಂಟ್ ಮಾತ್ರ ಹಳ್ಳಿ ಊರವರೇ. ಪೇಷಂಟ್ ಎಲ್ಲ ಇಲ್ಲಿ ಬರೋರು. ಮೆಡಿಕಲ್ ಕಾಲೇಜ್ ಇತ್ತಂದ್ರೆ ದೇ ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ಬೆನಿಫಿಟ್. ಅದಕ್ಕೆ ನೀವು ವಿದ್ಯಾರ್ಥಿಗಳಿಗಿನ ಅಡ್ಮಿಷನ್ ಸಿಗಲಾರ್ದೆ ಅಂತ ತಿಳಿದಕ್ಕಿನ್ನ ಇಲ್ಲಿ ಪೇಷಂಟ್ಗಳಿಗೆ ಬೆನಿಫಿಟ್ ಸಿಗ್ತಲ್ಲಪ್ಪ ಅಂತ ಯೋಚನೆ ಮಾಡಿದ್ರೆ ಮೆಡಿಕಲ್ ಕಾಲೇಜ್ ಕೊಡಬೇಕು. ಇವತ್ತಿನ ಮೆಡಿಕಲ್ ಹೆಲ್ತ್ ಪ್ರೋಗ್ರಾಮ್ ಸಿಸ್ಟಮ್ ಯಾದಗಿರಿ ಜಿಲ್ಲಾದಲ್ಲಿ ಮೊನ್ನೆ ಎಲ್ಲ ತೋಲಿ ಹೈಲೈಟ್ ಆಗ್ಯದ. ನಿಮ್ಮದು ಇನ್ಫೆಂಟ್ ಮಾರ್ಟಾಲಿಟಿ ರೇಟ್, ಮಾಟರ್ನಲ್ ಮಾರ್ಟಾಲಿಟಿ, ತಾಯಿಯಾಗಲಿ ಕೂಸಾಗಲಿ ಭಾಳ ಆಘಾತಕಾರಿ ಅದು. ಇವತ್ತಿಗಾದ್ರೂ ಏನೇ ಪೇಷಂಟ್ ಬಂದ್ರೂ ಇಲ್ಲ ರಾಯಚೂರಿಗೆ ಹೋಗ್ಬೇಕು, ಇಲ್ಲ ಗುಲ್ಬರ್ಗ ಹೋಗ್ಬೇಕು. ಒಂದು ವೇಳೆ ಇಲ್ಲೇ ಮೆಡಿಕಲ್ ಕಾಲೇಜ್ ಇತ್ತಪ್ಪ ಅಂತಂದ್ರೆ ಎಲ್ಲ ಫೆಸಿಲಿಟೀಸ್ ಆಗಿಬಿಡ್ತಾವ. ಮೆಡಿಕಲ್ ಕಾಲೇಜ್ ಬಂದ ತಕ್ಷಣ ಅಂತಲ್ಲ, ವಿದಿನ್ 2-3 ಇಯರ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಬಂದ್ಬಿಡ್ತಾವ. ಅದಕ್ಕಾಗಿ ಈ ಭಾಗದಲ್ಲಿ ಒಂದು ವೇಳೆ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಫೆಸಿಲಿಟಿ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತಂದ್ರೆ ಮೆಡಿಕಲ್ ಕಾಲೇಜ್ ಕೊಡಬೇಕು. ಅದರಲ್ಲಿ ಪ್ರಶ್ನೆ ಇಲ್ಲ. ಇದು ಸರಣಿ ಲೇಖನಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ ಮಾಜಿ ಶಾಸಕ ಹಾಗೂ ಈ ಭಾಗದ ತಜ್ಞ ವೈದ್ಯ ಡಾಕ್ಟರ್ ವೀರಬಸಂತರೆಡ್ಡಿ ಮುದ್ನಾಳ್, ಕನ್ನಡಪ್ರಭ ಸುವರ್ಣ ನ್ಯೂಸ್ ಅಭಿಯಾನವನ್ನ ಶ್ಲಾಘಿಸಿದ್ದಾರೆ. ಕಳೆದ 15 ದಿವಸದಿಂದ ಯಾವಾಗ ಇದು ಮೆಡಿಕಲ್ ಕಾಲೇಜ್ ಬಗ್ಗೆ ಶುರುವಾಗ್ಯದ ಕಂಟಿನ್ಯೂಸ್ಲಿ ಕನ್ನಡಪ್ರಭ ಸುವರ್ಣದವರು ತಮ್ಮ ಪೇಪರ್ನಲ್ಲಿ ಕೊಡ್ಲಾಕಿರ್ತಾರೆ. ಕಂಟಿನ್ಯೂಸ್ ಫಾಲೋ ಏನು ಇಲ್ಲಿಯ ನ್ಯೂನತೆಗಳು ಮತ್ತು ಏನು ಮಾಡಬಹುದು ಅನ್ಗಿಸಿ ಈ ಒಂದು ಚಳವಳಿ ಅಂತ ಅವು ಪ್ರಾರಂಭ ಮಾಡಿದ್ರಿ. ಇದು ಬಹಳ ಒಂದು ಶ್ಲಾಘನೀಯ ಮತ್ತು ಇದರಿಂದ ಪರಿಣಾಮ ಬರೇ ಬರ್ತದೆ. ಯಾಕಂದ್ರೆ ಈಗ ಪ್ರತಿಯೊಬ್ಬರು ಓದ್ಲಾಕತ್ತೀರಿ, ಎಲ್ಲಿ ಬರ್ಬೇಕಾಗಿತ್ತಪ್ಪ ಬಂದಿರಲಿಲ್ಲ ಮೆಡಿಕಲ್ ಕಾಲೇಜ್ ಬರ್ಬೇಕಾಗಿತ್ತು ಆ್ಯಂಡ್ ಡೈಲಿ ಯು ಆರ್ ಕವರಿಂಗ್ ದಿಸ್. ಅದಕ್ಕೆ ಈ ಒಂದು ಏನಂತೀವಲ್ಲ ಚಳವಳಿ ತಾವೇನು ಮಾಡಾಕತ್ತೀರಿ, ಇದು ಇನ್ನಿಷ್ಟು ಕ್ಯಾಚಪ್ ಆಗ್ತದೆ. ಎಲ್ಲ ಬುದ್ಧಿಜೀವಿಗಳು ಇದ್ರ ಬಗ್ಗೆ ಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಕುಮಾರಸ್ವಾಮಿ ಅವ್ರು ಕೇಳಬೇಕಾಗ್ತದೆ. ಇಷ್ಟೆಲ್ಲ ಆಪೋಸಿಷನ್ ಅವ್ರ ಸ್ಟೇಟ್ಮೆಂಟ್ಗೆ ಇತ್ತಂದ್ರೆ ಅವ್ರು ಕೇಳಿಗೇಸಿ ಮತ್ತೆ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡ್ತಾರಂತ ನಮ್ಮ ಆಸೆ. ಜನಜಾಗೃತಿ ಹಾಗೂ ರಾಜಕೀಯ ನಾಯಕರನ್ನ ಬಡಿದೆಬ್ಬಿಸಲು ಕನ್ನಡಪ್ರಭ ಸುವರ್ಣ ನ್ಯೂಸ್ ಶ್ರಮಿಸ್ತಾ ಇದೆ. ಕನ್ನಡಪ್ರಭ ಯಾದಗಿರಿ ಹೆಸರಿನ ಫೇಸ್ಬುಕ್ ಪೇಜ್ ಮೂಲಕ ಜನರನ್ನ ತಲುಪುವ ಕೆಲಸ ಮಾಡ್ತಾ ಇದೆ. ಅಲ್ಲದೆ ಸುವರ್ಣ ವೆಬ್ಸೈಟ್ನಲ್ಲಿ ತಜ್ಞರ ಅಭಿಪ್ರಾಯವನ್ನ ಪ್ರಕಟಿಸಲು ಮುಂದಾಗಿದೆ. ಲೇಖನವನ್ನ ಗಮನಿಸುತ್ತಿರುವ ವಿವಿಧ ಕ್ಷೇತ್ರದ ತಜ್ಞರಿಂದ ಹಾಗೂ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸುವರ್ಣ ವೆಬ್ಸೈಟ್ ಮೂಲಕವೂ ಈ ಸುದ್ದಿ ಮುಖ್ಯಮಂತ್ರಿಗಳಿಗೆ ತಲುಪಲಿ, ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನ ಪುನರ್ ಪರಿಶೀಲಿಸಲಿ ಅನ್ನೋದು ಕನ್ನಡಪ್ರಭ ಸುವರ್ಣ ನ್ಯೂಸ್ ಆಶಯ. ಯಾದಗಿರಿಯಿಂದ ಕ್ಯಾಮರಾ ಪರ್ಸನ್ ರಫೀಕ್ ಜೊತೆ ಗಿರೀಶ್ ಕುಮಾರ್, ಸುವರ್ಣ ನ್ಯೂಸ್.